ರಾಜ್ಯ ರಾಜಕಾರಣದಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಪಿಯಲ್ಲಿ ಅತಿ ದೊಡ್ಡ ಸುದ್ದಿಯಾಗಿ ಸ್ಫೋಟಗೊಂಡಿದ್ದು ಹೊಂದಾಣಿಕೆ ರಾಜಕೀಯ ಅದು ಬಿಜೆಪಿ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅವರೇ ಹೇಳಿದ್ದು ಇದೀಗ ಅದಕ್ಕೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಪ್ರತಿಕ್ರಿಯಿಸಿದ್ದಾರೆ ಒಂದು ಕಡೆ ಪ್ರತಾಪ್ ಸಿಂಹ ಅವರು ಯಾರ ಹೆಸರನ್ನೇ ಹೇಳಲಿಲ್ಲ ಸಿಟಿ ರವಿ ಅವರು ಯಾರ ಹೆಸರನ್ನೇ ಹೇಳಲಿಲ್ಲ ಆದರೆ ಪ್ರತಾಪ್ ಸಿಂಹ ಅವರು ಮತ್ತು ಸಿ ಟಿ ರವಿಯವರು ಆರೋಪಿಸಿದ ಬೆನ್ನಲ್ಲೇ ಮಾಜಿ ಸಿ ಎಂ ಬೊಮ್ಮಾಯಿ ಅವರು ಶಾಮನೂರು ಶಿವಶಂಕರಪ್ಪ ಅವರನ್ನ ಭೇಟಿಯಾದರು ಹೀಗಾಗಿ ಸ್ವತಃ ನನಗೆ ಹೇಳಿದ್ದಾರೆ ಅರ್ಥದಲ್ಲಿ ಸ್ಪಷ್ಟನೆಯನ್ನು ನೀಡಿದ್ದಾರೆ ಹೊಂದಾಣಿಕೆ ರಾಜಕಾರಣಕ್ಕೆ ಸಂಬಂಧಿಸಿದಂತೆ ಸಂಸದ ಪ್ರತಾಪ್ ಸಿಂಹ ಆರೋಪಕ್ಕೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ತಿರುಗೇಟ್ ನೀಡಿದ್ದಾರೆ ಈ ಬಗ್ಗೆ ಬೆಂಗಳೂರಲ್ಲಿ ಮಾತಾಡಿದಂಥ ಮಾಜಿ ಸಿಎಂ ಸಂಸದ ಪ್ರತಾಪ್ ಸಿಂಹ ಅವರು ದಾಖಲೆಗಳನ್ನು ನೋಡಿ ಮಾತಾಡಬೇಕು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಐದು ಪ್ರಕರಣಗಳನ್ನು ದಾಖಲಿಸಲಾಗಿದೆ ಈ ಐದು ಕೇಸ್ಗಳಲ್ಲಿ ಸಿದ್ದರಾಮಯ್ಯ ಅವರೇ ಆರೋಪಿಯಾಗಿದ್ದಾರೆ ಅರವತ್ತು ಕೇಸ್ಗಳನ್ನು ಎ ಬಿಯಿಂದ ಲೋಕಾಯುಕ್ತಕ್ಕೆ ವರ್ಗಾಯಿಸಿದ್ದೇವೆ ಅಂತ ಸ್ಪಷ್ಟನೆ ನೀಡಿದರು ಆಮೇಲೆ ನನ್ನ ಬದುಕಿನಲ್ಲಿ ಹೊಂದಾಣಿಕೆ ರಾಜಕಾರಣ ಮಾಡಿಲ್ಲ ಮುಂದೆಯೂ ಮಾಡೋದಿಲ್ಲ ಹೊಂದಾಣಿಕೆ ರಾಜಕಾರಣದ ಅವಶ್ಯಕತೆ ನನಗಿಲ್ಲ ರಾಜಕೀಯದಲ್ಲಿ ಬೇರೆ ಪಕ್ಷದ ನಾಯಕರನ್ನು ಭೇಟಿ ಮಾಡುವುದು ಸರ್ವೇ ಸಾಮಾನ್ಯ ಎಲ್ಲ ಪಕ್ಷಗಳಲ್ಲೂ ಎಲ್ಲರಿಗೂ ಸ್ನೇಹಿತರು ಇರ್ತಾರೆ ಹೀಗಾಗಿ ಪ್ರತಾಪ್ ಸಿಂಹ ನೋಡಿ ಮಾಡಿ ಮಾತಾಡಬೇಕು ಅಂತ ಹೇಳಿದ್ದಾರೆ ಮತ್ತೊಂದು ಕಡೆ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಅಪ್ರಬುದ್ಧ ರಾಜಕಾರಣಿ ಅಂತ ಪ್ರತಾಪ್ ಸಿಂಹ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು ಇನ್ನು ಅಕ್ಕಿ ಕೊಡೋ ವಿಚಾರಕ್ಕೆ ಕೂಡ ಕಾಂಗ್ರೆಸ್ಗೆ ಕೇಂದ್ರ ಸರ್ಕಾರ ಮೋಸ ಮಾಡ್ತಿದೆ ಅನ್ನೋ ಆರೋಪಕ್ಕೆ ಮಾಜಿ ಸಿ ಎಂ ಬೊಮ್ಮಾಯಿ ಅವರು ಪ್ರತಿಕ್ರಿಯಿಸಿದ್ದಾರೆ ಕೇಂದ್ರದ ಆಹಾರ ಸಚಿವರಿಗೆ ಪತ್ರ ಬರೆದು ಎರಡು ಮೂರು ತಿಂಗಳಾದರೂ ನೀಡಿ ಎಂದು ಹೇಳಬೇಕಿತ್ತು ಕೇಂದ್ರಕ್ಕೆ ನೀವು ಪತ್ರನೂ ಬರೆದಿಲ್ಲ ಯಾರ ಜೊತೆ ಡೈರೆಕ್ಟಾಗಿ ಮಾತಾಡಿಲ್ಲ ಎಫ್ ಐ ಎಫ್ ಸಿ ಐಗೆ ಏನು ಅಥಾರಿಟಿ ಇಲ್ಲ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಜೊತೆ ನೀವು ಮಾತಾಡಿದ್ದೀನಿ ಅಂದರೆ ಅದಕ್ಕೆ ಯಾವುದೇ ರೀತಿಯ ಅಥಾರಿಟಿ ಇಲ್ಲ ಎಫ್ ಸಿ ಐ ಕೇವಲ ಸ್ಟಾಕ್ ಮಾಡುತ್ತಷ್ಟೇ ಕೇಂದ್ರಕ್ಕೆ ಆಹಾರ ಇಲಾಖೆಯ ಸಚಿವರನ್ನು ಕಳಿಸ್ಬೇಕಿತ್ತು ಈಗ ಎಫ್ ಸಿ ಐಗೆ ಪತ್ರ ಬರೆದು ಅವರು ನೀಡಿದ ಉತ್ತರದ ಮೇಲೆ ರಾಜಕೀಯ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ಅದು ನಿಮಗೆ ಶೋಭೆ ತರಲ್ಲ ಅಂತ ಟೀಕ್ಸಿದ್ದಾರೆ ಬಟ್ ಯಾರಿಗೆ ಯಾರು ಪತ್ರ ಬರೆದ್ರೋ ಯಾರಿಗೆ ಯಾರು ಮಾತಾಡಿದ್ರೋ ಗ್ಯಾರಂಟಿಯನ್ನು ಘೋಷಿಸಿದ್ದು ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಈಗ ಅದರ ಗುರುತರ ಜವಾಬ್ದಾರಿ ಇರೋದು ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಮೇಲೆ ಈಗ ಎಷ್ಟೇ ಸಮಸ್ಯೆಗಳಾದರೂ ಕೂಡ ಅಕ್ಕಿಯನ್ನು ಪೂರೈಸಬೇಕಾದ ಜವಾಬ್ದಾರಿ ಸರ್ಕಾರದ ಮೇಲಿದೆ ಒಂದಷ್ಟು ಜನರು ಕೂಡ ಮಾತಾಡ್ತಾರೆ ಐದು ಕೆ ಜಿ ನೀವು ಸ್ಟೇಟಿಂದ ಕೊಡ್ತೀರ ಸ್ಟೇಟ್ ಗೌರ್ಮೆಂಟಿಂದ ಇನ್ನೈದು ಕೆ ಜಿ ಅಕ್ಕಿ ಬದಲಿಗೆ ಪ್ರಾದೇಶಿಕವಾಗಿ ಜೋಳ ಕೊಡ್ಬೋದು ರಾಗಿ ಕೊಡ್ಬೋದು ಅಥವಾ ಗೋಧಿಯನ್ನು ಕೊಡ್ಬೋದು ಆ ಬಗ್ಗೆ ಬೇಕಾದ್ರೂ ಪ್ರಯತ್ನವನ್ನು ಮಾಡಿ ಅಥವಾ ಉಳಿದ ಐದು ಕೆ ಜಿ ಹಣವನ್ನು ಏನು ಕೇಂದ್ರ ಸರ್ಕಾರ ಕೊಡ್ತೀರಾ ಅದನ್ನ ಆಯಾ ಬಿ ಪಿ ಎಲ್ ಕಾರ್ಡ್ದಾರಿಗೆ ಅಥವಾ ಅಂತ್ಯೋದಯ ಕಾರ್ಡ್ದಾರಿಗೆ ಅಕೌಂಟ್ಗೆ ಬರೋಂಗೆ ಅನ್ನೋ ಕೂಡ ಚರ್ಚೆಗಳು ಶುರುವಾಗಿದೆ ಬಟ್ ಸರ್ಕಾರ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಅಂತ ನೋಡಬೇಕು ಈಗಾಗಲೇ ಹೇಳಿದಾಗೆ ಆರಂಭದಲ್ಲಿ ಒಂದಷ್ಟು ವಿಘ್ನಗಳು ಇರ್ತವೆ ಅವೆಲ್ಲವನ್ನು ಸರಿಪಡಿಸ್ಕೊಂಡ್ರೆ ಅದು ಸುಸೂತ್ರವಾಗಿ ಹೋಗುತ್ತೆ